ಏನೋ ಈಗ ಸಾಲ ಜಾಸ್ತಿ ಆಗ್ತಾ ಬಂತಲ್ವೇನೋ ಹೌದು ಕಣೋ ದಿನೇ ದಿನೇ ಸಾಲ ಜಾಸ್ತಿ ಆಗ್ತಾ ಐತೆ ನಾವು ಓದಕ್ಕೆ ಕಳಿಸಿದ್ವಲ್ಲ ಈಗ ಪ್ರತಿಯೊಂದು ಸಮ್ಮಿಗೂ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಲಕ್ಷ ಖರ್ಚು ಬರ್ತಾಯ್ತಲ್ಲೇನೋ ಅರಳಮ್ಮ ಏನೋ ಸ್ವಲ್ಪ ದುಡ್ಡೈತೆ ಕೊಡ್ತೀನಿ ಅಂತ ಹೇಳಿದ್ರು ಆದ್ರೂ ನಮಗೆ ಒಂದೊಂದು ಸಮ್ಮಿಗೆ ಐದೈದು ಲಕ್ಷ ಜೋಡ್ಸೋಕ್ಕಾಗುತ್ತೇನೋ ಅದ್ವೈತ್ ನನಗೂ ಅದೇ ಚಿಂತೆ ಆಗೈತೆ ಕಣೋ ಅದ್ವೈತ್ ಏನು ಮಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ಇನ್ನು ಜಾಸ್ತಿ ಬಿಸ್ನೆಸ್ ಮಾಡಬೇಕು ಇನ್ನೂ ಬೇರೆ ಬೇರೆ ಶಾಪ್ಗಳಿಗೆಲ್ಲ ಹೋಗಿ ನಮ್ಮ ಪ್ರಾಡಕ್ಟ್ಸ್ ತಗೊಳ್ಳಿ ಅಂತ ನಾವು ಅವರಿಗೆ ಅಪ್ರೋಚ್ ಮಾಡಬೇಕು ಕಣೋ ಆದರೆ ಹೇಗೆ ನಾವಿಲ್ಲಿ ಬಿಟ್ಟು ಹೋದ್ರೆ ಬಿಸ್ನೆಸ್ ಅದಕ್ಕೆ ಅಂತ ಬೇರೆ ಯಾರನ್ನಾದರೂ ಅಷ್ಟೇ ಅಪ್ರೋಚ್ ಮಾಡೋಕ್ಕೋಸ್ಕರನೇ ಹೌದು ಕಣೋ ತುಂಬ ಕಷ್ಟ ಆಗ್ತಿದೆ ಆದರೂ ಪರವಾಗಿಲ್ಲ ಓದೋಕೆ ಕಳಿಸಿದ್ದೀವಿ ಅವಳು ಓದಿ ಒಳ್ಳೆ ಡಾಕ್ಟ್ರಾಗಿ ಮುಂದೆ ಅವಳು ಏನು ಅಂದ್ಕೊಂಡವಳು ಅದನ್ನು ಅವಳ ಕಾಲ ಮೇಲೆ ಅವ್ಳು ನಿಂತ್ಕೊಳ್ಳೋ ಥರ ಆದರೆ ಅಷ್ಟೇ ಸಾಕಲ್ವ ನಮಗೆ ಹ್ಞೂ ನೋಡೋಣ ತಗೋ ಮುಂದೇನಾಗುತ್ತೆ ಅಂತ ಇದಿನ್ನೂ ಸ್ಟಾರ್ಟಿಂಗ್ ಅಲ್ವಾ ಮುಂದೆ ಗೊತ್ತಾಗುತ್ತೆ ಇಲ್ಲ ಅದೇನೋ ಎಜುಕೇಷನಲ್ ಲೋನ್ ಅಂತ ಕೊಡ್ತಾರಂತೆ ಅದನ್ನು ಅಪ್ಪನ ಹತ್ರ ಒಂದು ಸರಿ ಮಾತಾಡೋಣ ಲೋನ್ ಏನಾದರೂ ಕೊಡಿಸಿದ್ರೆ ಮುಂದೆ ಅವಳು ದುಡಿಬೇಕಾದ್ರೆ ಅವಳೇ ಅದನ್ನು ತೀರಿಸ್ಕೋಬೋದಂತೆ ಆವಾಗ ನಮಗೆ ಸ್ವಲ್ಪ ಖರ್ಚು ಕಮ್ಮಿ ಆಗ್ಬೋದು ಆ ಥರ ಮಾಡೋಣವಾ ಹ್ಞೂ ಈಗ ಅದನ್ನು ಅಪ್ಪನ ಹತ್ರ ಮಾತಾಡೋಣ ಬಿಡು ಎಷ್ಟೊತ್ತಾಗ ಫೋನ್ ಮಾಡಿದ್ಯಾ ಎಷ್ಟೊತ್ತಾಗ ಫೋನ್ ಮಾಡಬೇಡ ಅಂತ ಹೇಳಿಲ್ವಾ ಇದೊಳ್ಳೆ ಚೆನ್ನಾಗಿದೆ ಕಣೋ ನಾನು ನಿನ್ನ ಹತ್ರ ಮಾತಾಡ್ಬೇಕಂತ ಅನ್ನಿಸ್ತು ಅದಕ್ಕೆ ಮಾಡಿದೆ ಇನ್ನೇನ್ ಕಷ್ಟ ನಿಂಗೆ ಬಾ ಇಲ್ಲಿ ಪಾರ್ಕ್ ಅಲ್ಲಿ ಇದೀನಿ ನೋಡೆ ಪಾರ್ಕ್ ಅದು ಇದು ಅಂತ ನನ್ನ ಕೈಲಿ ಬರಕ್ಕೆ ಆಗಲ್ಲ ನನಗೆ ತುಂಬಾ ಕೆಲಸ ಇದೆ ಕಣೆ ನಂಗೆ ಅದೆಲ್ಲ ಗೊತ್ತಿಲ್ಲ ನೀನು ನನ್ನ ಲವ್ ಮಾಡ್ತಿದ್ಯಾ ತಾನೆ ಹಾಗಿದ್ರೆ ಬಾ ಸರಿ ಇದು ಇಲ್ಲಿ ಪಕ್ಕದಲ್ಲಿ ಅದ್ವಿಕ್ಕಿದಾನೆ ಆಯಿತು ಬೇಗ ಬಂದು ಒಕ್ಕರಿಸು ಏನೋ ಅದ್ವೈತ್ ಲವರ್ ಫೋನ್ ಮಾಡಿದಾಳ ಹೋಗು ಹೋಗು ಅಯ್ಯೋ ಲವರಾ ಯಾವ ಲವರು ನೀ ಗೊತ್ತಿಲ್ವಾ ನನಗೆ ಯಾವ ಲವರು ಇಲ್ಲ ಅಂತ ಈ ಹುಟ್ಟಿದಾಗಿಂದ ಇಬ್ಬರು ಜೊತೆಗೆ ಇರ್ತಿದ್ದೀವಿ ಜೊತೆಗೆ ಮಲ್ಕೊಂತಿದ್ದೀವಿ ನಿನಗೆ ಗೊತ್ತಿಲ್ವೇನೋ ನನಗೆ ಯಾರೋ ಲವರ್ ಇದ್ದಾರೆ ಚಾಪ ಅವರು ಫೋನ್ ಮಾಡಿದ್ದು ಉಪ್ಪಿನಕಾಯಿ ಬೇಕಿತ್ತು ಅಂತ ಮಾಡಿದರು ಕಣ ಹೌದಾ ಸರಿ ಸರಿ ಆಯ್ತು ಹೋಗು ಕೇಳ್ಕೊಂಬ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಹೋಗು ಹೋಗು ಕೇಳ್ಕೊಂಬಾ ಏ ಉಪ್ಪಿನಕಾಯಿ ರುಚಿನೂ ತೋರ್ಸ್ಕೊಂಬ ಸ್ವಲ್ಪ ಬಾ ತಮಾಷೆ ಮಾಡ್ತೀಯ ಕಣ ಅದ್ವಿಕ್ ನೀನು ಹೌದಪ್ಪ ನಿನ್ ಪರದಾಟ ನೋಡೋಕೆ ಆಗ್ತಿಲ್ಲ ಹೋಗು ಪಾಪ ಪಿಂಕಿ ಕಾಯ್ತಾ ಇರ್ತಾಳೆ ಅಲ್ಲ ಕಣೋ ಹುಟ್ಟಿದಾಗಿಂದ ಜೊತೆಗೆ ಇದ್ದೀವಿ ಜೊತೆಗೆ ಬೆಳೆದಿದ್ದೀವಿ ಇಷ್ಟು ಗೊತ್ತಾಗಲ್ವ ನೀನು ಪಿಂಕಿನ್ ಲವ್ ಮಾಡ್ತಿದ್ಯಾ ಅಂತ ಹೋಗು ಹೋಗು ಥ್ಯಾಂಕ್ಸ್ ಕಣೋ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಅಯ್ಯೋ ಯಾವ ವಯಸ್ಸಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡ್ತಿದ್ಯಾ ಹೋಗೋ ನನಗೆಲ್ಲ ಚೆನ್ನಾಗಿ ಗೊತ್ತು ಆದರೆ ಅಲ್ಲೇ ಕುತ್ಕೋಬೇಡ ಬೇಗ ಬಾ ಸರಿ ಕಣೋ ಆಯ್ತು ಕಣೋ ಒಳ್ಳೆ ಅದ್ವೈತು ಇದ್ದಾಗ ಹುಡ್ಗಿ ಹತ್ರ ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾನೆ ರಾತ್ರಿ ಎಲ್ಲ ಮಲ್ಕೊಂಡು ಚಾಟ್ ಮಾಡ್ತಿರ್ತಾನೆ ನನ್ನ ಹತ್ರನೇ ಸುಳ್ಳೊಳಕ್ಕೆ ಬರ್ತಾನೆ ಅಪ್ಪ ಇವ್ರಿಗಿಬ್ಬರು ಕಾಟ ತಡಿಯೋಕ್ಕಾಗ್ತಿಲ್ಲ ನನ್ನ ಕೈಲಿ ರಾತ್ರಿ ಹೊತ್ತು ಅದೇನು ಚಾಟ್ ಮಾಡ್ತಾರೆ ನಾನು ಯಾವುದಾದ್ರೂ ಒಂದು ಅರ್ಜೆಂಟ್ ಹುಡುಗೀನ ಹುಡ್ಕೋಬೇಕಷ್ಟೆ ಪಿಂಕಿಗೊಬ್ಳು ಟ್ವಿನ್ಸ್ ಇದ್ದಿದ್ರೆ ಅವಳೇ ನಾನೇ ಹುಡ್ಕೊಂಡ್ಬಿಡ್ತಿದ್ದೆ ಇದಳೋ ಇಲ್ವೋ ನನಗೆ ಗೊತ್ತೇ ಇಲ್ಲ ಇವನ ಕೇಳಿ ವಿಚಾರಿಸ್ಕೋಬೇಕು ಇವನು ರಾತ್ರಿ ಇವತ್ತು ನನ್ನ ಪಕ್ಕದಲ್ಲಿ ಮಲ್ಕೊಂಡು ಚಾಟ್ ಮಾಡ್ತಿದ್ರೆ ನನಗೂ ಯಾರ ಹತ್ರ ಮಾತಾಡಬೇಕು ಅನ್ನಿಸ್ತಿದೆ ಆದಷ್ಟು ಬೇಗ ಆ ಪಿಂಕಿಗೆ ಯಾರಾದ್ರೂ ಟ್ವಿನ್ಸ್ ಇದಾರೋ ಇಲ್ಲೋ ಕೇಳ್ಬೇಕು ಅಂದ್ರೆ ನಾವು ಯಾರಿಗಾದ್ರೂ ಕಾಳಾಕೋಬೇಕೆ ಅವಾಗ ಇಂತ ಕಾಯ್ತಿದೀನಿ ಎಷ್ಟೊತ್ತಿ ಹೀಗೆ ಬರೋದ್ ಬಿಟ್ಟು ಫೋನ್ ಮಾಡಿ ಬೇರೆ ಕರಿಬೇಕು ಮೆಸೇಜ್ ಮಾಡಿರ್ತಿನ ಇಷ್ಟ್ ಗಂಟೆ ಸಿಗ್ತೀನಿ ಬಾರು ಅಂತ ಅಂದ್ರೆ ಸಿಗದೆ ಇಲ್ಲ ಅಂತಾನೆ ಹಾಗಾಗಿ ನಾನು ಫೋನ್ ಮಾಡೋವರೆಗೂ ಅವನಿಗ್ ಸೌಂಡ್ ಕೇಳಿಸೋವರೆಗೂ ಅವ್ನಿಗೆ ನೆನಪೇ ಆಗಲ್ಲ ಅನ್ಸುತ್ತೆ ಅಂಗಿಗೆ ಹೋಗ್ಬಿಟ್ರೆ ಅದೇ ದಾಸ ಇವ್ನೀಗೋಸ್ಕರ ನಾನು ಲವರ್ ವೇಟ್ ಮಾಡ್ತಿರ್ತಾಳೆ ಅಲ್ಲಿ ಮಾತಾಡಿಸ್ಬೇಕು ಅನ್ನೋದೇನು ಇಲ್ಲ ಇವನಿಗೆ ನಾನ್ ಲವ್ ಮಾಡೋಕೆ ಆರ್ ತಿಂಗಳು ತಗೊಂಡಿದೀನಿ ನೋಡ್ತಿರ್ಲಿಲ್ಲ ಇವನು ಏವೋ ಮಾಡಿ ಪಟಾಯಿಸಿದೀನಿ ಇನ್ನು ಈ ತರ ಪಾರ್ಕಿಗೆ ಬಾ ಫಿಲಮ್ಗೆ ಹೋಗೋಣ ಅಂತ ಕರಿಬೇಕಂದ್ರೆ ಆರ ಸಾಕ್ವನ ಸಂ ನಿನ್ಗಂತೂ ವೈಟ್ ಮಾಡಿ ಮಾಡಿ ನನ್ಗಂತೂ ಸಾಕಾಗಿ ಹೋಗ್ತಿದೆ ಕಣೋ ನಿನ್ಗೆ ನಾನು ನೋಡ್ಬೇಕಂತ ಅನ್ಸಲ್ವಾ ನಾನೇ ನಿನ್ ಹಿಂದೆ ಬಿದ್ದೆ ಅಂತ ನಿನ್ಗೇನು ಅನ್ಸಲ್ವಾ ನಿನ್ಗೆ ನನ್ನ ಪ್ರೀತಿ ಇಲ್ವಾ ನಿನ್ ಕೇಳಿದ ತಕ್ಷಣ ಓಡ್ ಬರಕ್ಕೆ ನಾನೇನು ಸುಮ್ನೆ ಕುತ್ಕೊಂಡಿದ್ದೀನೇನೆ ನನಗೂ ಕೆಲಸ ಇರುತ್ತೆ ತಾನೇ ಅದು ನೀನು ಅರ್ಥ ಮಾಡ್ಕೋಬೇಕು ತಾನೇ ಹಾ ಹೌದೌದು ಒಂದ್ ಐದ್ ಹತ್ತು ನಿಮಿಷ ನೋಡ್ಬೇಕು ಬಾರೋ ಅಂದ್ರೂ ನಿನ್ಗೆ ಕೆಲಸ ಇರುತ್ತೆ ಅಲ್ವಾ ನನ್ಗಿಂತೂ ನಿನ್ಗ ಕೆಲ್ಸಾನೇ ಹೆಚ್ಚಲ್ವಾ ನಾನ್ ನಿನ್ನ ಹತ್ರ ಮಾತಾಡಲ್ಲ ಕಣೆ ಪಿಂಕಿ ಈ ತರ ಎಲ್ಲ ಬೇಜಾರ್ ಆಗ್ತಾರ ನೀನು ನನ್ ಸಿಚುಯೇಷನ್ ಅರ್ಥ ಮಾಡ್ಕೋಬೇಕು ತಾನೆ ಓ ನಂಗೆ ಚೆನ್ನಾಗ್ ಗೊತ್ತು ಬಿಡು ನಾನೇ ನಿನ್ ಹಿಂದೆ ಬಿದ್ದಿದ್ದು ನಾನೇ ನಿಂಗೆ ಪ್ರಪೋಸ್ ಮಾಡಿದ್ದು ನಾನೇ ನಿನ್ಗೆ ಐ ಲವ್ ಯು ಅಂತ ಹೇಳಿದ್ದು ನಿನಗೆ ಮಾತ್ರ ನನ್ನ ಮೇಲೆ ಯಾವ ಪ್ರೀತಿ ಇಲ್ಲ ಅಂತ ಗೊತ್ತಾಗ್ತಿದೆ ಬಲವಂತಕ್ಕೆ ಮಾತ್ರ ಬರ್ತಿದ್ಯಲ್ವಾ ನಂಗೆ ತುಂಬ ಚೆನ್ನಾಗಿ ಗೊತ್ತು ಬಿಡು ಈ ಸಾರಿ ಕಣೆ ಪಿಂಕಿ ಸರಿ ಈ ಕಡೆ ತಿರ್ಗೆ ಯಾವಾಗಿಂದ ಬಂದಾಗಿಂದ ನೋಡ್ತಿದ್ದೀನಿ ಮುಖ ಇಷ್ಟು ಮಾಡ್ಕೊಂಡಿದೆಯಲ್ಲ ನಾನು ನಿನ್ಗೋಸ್ಕರ ಎಷ್ಟು ಸುಳ್ಳು ಹೇಳಿ ಬಂದಿದ್ದೀನಿ ಗೊತ್ತಾ ಅದ್ವಿಕ್ ಹತ್ರ ಹೌದು ಇರೋ ನೀವು ಇಬ್ಬರ ತಾನೆ ಮಾತಾಡ್ಕೊಂಡು ಬರೋಕೆ ಆಗಲ್ವಾ ಸಾರಿ ಬೇಬಿ ಈಸ್ ಈ ಕಡೆ ತಿರ್ಗಲ್ವಾ ಸರಿ ಬಿಡು ನಿಂಗೆ ಇಷ್ಟ ಇಲ್ಲ ಅಂದರೆ ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಈಗ ಬೇಜಾರಾಗ್ಬಿಟ್ಟು ನನಗೂ ಬೇಜಾರ್ ಮಾಡ್ತೀಯಾ ಬಿಡು ನಾನು ಹೋಗ್ತೀನಿ ಸರಿ ಸರಿ ಬಾ ಖುಷಿ ಆಯ್ತು ಪಿಂಕಿ ಯಾವಾಗೂ ಇದೇ ತರ ನಗ್ನಗ್ತಾ ಇರ್ಬೇಕು ಆ ಈ ಮಾತಿಗೆ ಏನ್ ಕಮ್ಮಿ ಇಲ್ಲ ಬಿಡು ನಗ್ನಗ್ತಾ ಇದ್ರೆ ಇಲ್ಲಿರೋ ಗುಲಾಬಿ ಹೂಗಳೇ ನಗ್ತಿದಾವೇನೋ ಅನ್ಸುತ್ತೆ ಕಣೆ ಅಷ್ಟು ಸ್ವೀಟ್ ಆಗಿ ನಗ್ತೀಯಾ ಗೊತ್ತಾ ಹೌದೌದು ಇಂತ ಮಾತಿನ್ ಕಮ್ಮಿ ಇಲ್ಲ ಬಿಡು ನಾನು ಫೋನ್ ಮಾಡಿದೆ ನೀನ್ ಬರ್ತೀಯಾ ನನಗೂ ನಿನಗೂ ಪರಿಚಯ ಇದೆ ಅಂತ ಗೊತ್ತು ಹಾಂ ಹಾಗಾಗಿ ನೀನು ನಾನು ಫೋನ್ ಮಾಡಿದ ತಕ್ಷಣ ಬರ್ತೀಯಾ ನೀನೇ ಅದ್ವೈತ ಅಂತ ಗೊತ್ತಾಗುತ್ತೆ ಒಂದು ವೇಳೆ ನೀನು ಅದ್ವಿಕು ಒಟ್ಟಿಗೆ ಇದ್ದಾಗ ನಾನು ಎಲ್ಲಾದರೂ ಎದುರುಗಡೆ ಸಿಕ್ಕಿದಾಗ ನಾನು ಹೇಗೆ ನಿಮ್ಮನ್ನು ಗುರ್ತಿಡಿಬೇಕು ಯಾಕೆ ಇಬ್ಬರು ಒಂದೇ ಥರ ಇರ್ತೀರಾ ಒಂದೇ ಥರ ಟೀ ಶರ್ಟು ಶರ್ಟು ಪ್ಯಾಂಟು ಎಲ್ಲ ಒಂದೇ ಥರ ಹಾಕ್ತೀರಾ ಮತ್ತು ನಾನು ಹೇಗೆ ಗುರ್ತಿಡಿಲಿ ನಿಮ್ಮ ಇಬ್ಬರು ನೋಡೋಕೆ ನಾವಿಬ್ಬರು ಒಂದೇ ಥರ ಇದ್ದೀವಿ ಹೈಟು ವೆಯ್ಟು ಕಲರು ಪರ್ಸನಾಲಿಟಿ ಎಲ್ಲ ಒಂದೇ ಥರ ಇದ್ದೀವಿ ಈಕೆ ನೋಡೋರಿಗೆ ಗುರ್ತು ಸಿಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕತ್ತಿಗೆ ಈ ಟೈ ಥರ ಹಾಕಿರ್ತೀನಪ್ಪ ಹೌದಾ ಇದೊಂದೇನಾ ಗುರ್ತಿರೋದು ಬೇರೆ ಇನ್ನೇನೋ ಇಲ್ವಾ ಒಂದ್ ವೇಳೆ ನೀನು ಟೈ ಹಾಕಿರಲ್ಲ ಅವನು ಟೈ ಹಾಕಿರಲ್ಲ ಅವಾಗ ನಾನೇ ಗುರ್ತಿಡಿಲಿ ಓ ನಿ ಆತರ ಐಡಿಯಾ ಹೌದು ಮತ್ತೆ ಟೈ ಹಾಕಿದ್ಯಾ ಈಗ ಟೈ ಹಾಕಿರೋದ್ರಿಂದ ನೀನೇ ಅದ್ವೈತು ನನ್ನ ಅದ್ವಾಯ್ತು ನಾನು ಲವ್ ಅಂತ ಗುರ್ತಿಡೀನಿ ಒಂದ್ ವೇಳೆ ನೀನ್ ಇದನ್ ಕಟ್ಟಿರ್ಲಿಲ್ಲ ಅಂದ್ರೆ ಅವಾಗ ನಾನು ಒಂದ್ ವೇಳೆ ಹೋಗ್ ಅದ್ವಿಕ್ ನಾ ಏನಾದ್ರು ತಪ್ಕೊಳೋದು ಆತರ ಎಲ್ಲಾ ಮಾಡ್ಬಿಟ್ರೆ ಅಂತ ಕೆಲ್ಸ ಎಲ್ಲಾದ್ರೂ ಮಾಡ್ಬಿಟ್ಟಿ ಕಣೆ ಮತ್ತೆ ಏನಾದ್ರು ಒಂದ್ ನೀನು ಅದು ನೀಲ್ಲ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಅಂದ್ರೆ ಮತ್ ನಾನು ಹೆಂಗ್ ಗೊತ್ತಿಡಿಲಿ ನಾನು ಯಾವ ತರ ನೆನ್ಪಿಟ್ಕೋಬೇಕು ಅಂತ ನೀನ್ ಹೇಳಿದ್ರೆ ತಾನೆ ನಂಗೆ ಗೊತ್ತಾಗದು ಅಲ್ಲ ಸೀಕ್ರೆಟ್ಸ್ ಇರ್ತವೆ ಕಣೆ ಮತ್ತೆ ಆ ಸೀಕ್ರೆಟ್ಸ್ ನೀನ್ ನನಗೆ ಹೇಳ್ಬೇಕು ತಾನೆ ಹಾ ಸರಿ ಸರಿ ಹೇಳೋಣ ಈಗಲ್ಲ ಅದಕ್ಕೆ ಇನ್ನು ಟೈಮ್ ಬರುತ್ತೆ ಅವಾಗ ಹೇಳ್ತೀನಿ ಅದಷ್ಟೊಂದು ಸೀಕ್ರೆಟ್ ಹೌದು ಕಣೆ ಕೆಲವೊಂದು ಮಚ್ಚೆಗಳು ಇದಾವೆ ಆ ಮಚ್ಚೆಯಿಂದನೇ ಗುರ್ತು ಹಿಡಿತಾರೆ ನಮ್ಮನ್ನ ಬಂದ್ಬಿಟ್ಟು ದೊಡ್ಡದಾಗಿ ಹೇಳಕ್ಕೆ ಆ ಮಚ್ಚೆ ನೋಡಕೋಸ್ಕರ ಎಲ್ಲಾರ ಮುಂದೆ ಎನ್ ಶರ್ಟ್ ಬಿಚ್ ನೋಡಕಾಗುತ್ತಾ ಅದಕ್ಕೆ ಹೇಳಿದ್ದು ಈಗ ಬೇಡ ಮುಂದೆ ಹೇಳ್ತೀನಿ ಅಂತ ಹೇಳು ಹೇಳು ಅಂತ ತಲೆ ತಿಂದ್ರೆ ನೀ ಹೇಳಲ್ಲ ಕಣೆ ಮುಂದೆ ಹೇಳ್ತೀನಿ ನೀನು ಒಬ್ಳೇನ ನಿನ್ಗೆ ಎಷ್ಟು ಜನ ಅಕ್ಕ ತಂಗಿಯರು ನೀನು ಒಬ್ಳೇನಾ ನೀನ ಅಲ್ಲ ಕಣೆ ಪಾಪ ನಾನು ನೀನು ಈ ತರ ಚಾಟಿಂಗು ಅದು ಇದು ಅಂತ ಮಾಡ್ಕೋತಿದ್ರೆ ನಮ್ಮ ಮದ್ವಿಗು ಒಬ್ಬನೇ ಮಲ್ಕೊಂಡಿರ್ತಾನೆ ನಾನೊಂದು ಒಬ್ಸರ್ವ್ ಮಾಡ್ತಾ ಇರ್ತಾನೆ ಕಣೆ ಅವನಿಗೆ ಗೊತ್ತಾಗಿದೆ ನಾನು ಇನ್ನೊಂದು ಲವ್ ಮಾಡ್ತಿದ್ದೀನಿ ಅಂತ ಇವಾಗ ಬರ್ಬೇಕಾದ್ರೆ ಗೊತ್ತು ಗೊತ್ತು ಹೋಗೋ ಅಂದ ಅದಕ್ಕೆ ಅವನು ಸ್ವಲ್ಪ ಏನಾದರೂ ಮಾಡಿ ಕಮಿಟ್ ಆಗೋ ತರ ಮಾಡಿದ್ರೆ ನಮ್ ನಮ್ ಕೆಲಸ ಈಸಿ ಆಗುತ್ತಲ್ಲ ಅವಾಗ ನಾವು ಚಾಟ್ ಮಾಡ್ಕೋಬಹುದು ಅಂತ ಅಷ್ಟೆ ಓ ಹಂಗ ನೀನ್ ಐಡಿಯಾ ಕೊಣೆ ನಿಮ್ಗೆ ಯಾರು ಅಕ್ಕ ತಂಗಿಯೇ ಇದ್ರೆ ಒಂದು ನಿಜ ಮುಚ್ಚಿಟ್ಟಿದೆ ಕಣ ನಾವು ಟ್ವಿನ್ಸೆ ನಿಜವಾಗೂ ಹ್ಮ್ ಕಣೋ ನಿಜನೇ ನನ್ನ ಹೆಸರು ಪ್ರಗತಿ ಅವಳ ಹೆಸರು ಪ್ರತಿಭಾ ಪಿಂಕಿ ಅಂತಾರೆ ಅವಳು ಸೋನಿ ಅಂತಾರೆ ಎಲ್ಲಿ ಒಟ್ಟಿಗೆ ಕಾಣದೇ ಇಲ್ಲಲ್ಲ ನಿಮ್ಮಾಗೆ ನಾವು ಇಬ್ರು ಸೇಮ್ ಟು ಸೇಮ್ ಇದೀವಿ ಕೆಲವೊಂದ್ಸರಿ ನೀನು ನಾನ್ ಅನ್ಕೊಂಡು ಕೆಲವೊಂದ್ಸರಿ ಮಾತಾಡಿದ್ದನ್ನೆಲ್ಲ ನನ್ ತಂಗಿ ಹೇಳ್ಕೊಂಡು ಹೋಗ್ತಿರ್ತಾ ಗೊತ್ತಾ ಹೌದಾ ನಾನು ಆತರ ಎಲ್ಲ ಮಾಡಿದೀನ ನನಗೆ ಗೊತ್ತೇ ಆಗ್ಲಿಲ್ಲ ಈ ಪೆದ್ದು ತಲೆಗೆ ಎಲ್ಲಿಂದ ಗೊತ್ತಾಗ್ಬೇಕಾದ್ರು ನಿಮ್ಮಿಬ್ರಲ್ಲಿ ಏನೋ ಒಂದ್ ಸೀಕ್ರೆಟ್ಸ್ ಇರುತ್ತಲ್ಲ ಅದ್ ಹೇಳಿ ಅದೇ ಹೇಗೆ ಅಂತ ಇಬ್ಬರು ಹೇಗ್ ಗುರ್ತಿಡಿಯೋದು ನಾನು ತುಂಬಾ ಸರಿ ಮಾತಾಡಿದೀನಿ ಅವಳ ಅಂತ ಹೇಳ್ತಿ ಆದ್ರೆ ನನಗೆ ಗೊತ್ತೇ ಆಗಿಲ್ಲ ಮತ್ತೆ ಇದೇ ಸೀಕ್ರೆಟ್ ಕಂಡು ಹಿಡಿಯೋದು ನೀನ್ ಯಾವಾಗ ನಿಮ್ ಸೀಕ್ರೆಟ್ ಬಿಟ್ಕೊಡ್ತಿ ಅವಾಗ ನಾನು ನನ್ ಸೀಕ್ರೆಟ್ ಹೇಳ್ತೀನಿ ಹೋಗ್ಲಿ ಬಿಡು ನನ್ ತಮ್ಮಂಗೆ ಏನಾದ್ರು ಮಾಡಿ ನಿನ್ ತಂಗಿನ ತೋರ್ಸು ಆದಷ್ಟು ಬೇಗ ಅವನು ಲವ್ ಮಾಡೋ ತರ ಮಾಡೋಣ ಸರಿ ಸರಿ ಅವಳು ನಿನ್ ತಮ್ಮ ಅವಾಗೆ ನೋಡ್ತಾ ಅವಳೆ ಅವ್ರಿಗೂ ಗೊತ್ತಾಗಿದೆ ನೀನ್ ಅಕ್ಕ ಲವ್ ಮಾಡ್ತಿದ್ದೇವೆ ಅವಳು ಟ್ವಿನ್ಸ್ ಅಂತ ಅವಳು ಕ್ಯಾಚ್ ಕ್ಯಾಚಾಕಳಕ್ ನೋಡ್ತಾ ಅವಳೆ ಬಿಡು